ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ ತನ್ನ ಸುಳಿವು ಸಿಗದೇ ಇರಲಿ ಅಂತ ಆರೋಪಿ ಮಾಸ್ಟರ್ ಪ್ಲಾನ್ವನ್ನ ರೂಪಿಸಿದ್ದ ಕೆಫೆ ರಸ್ತೆಯಲ್ಲೇ ಹಲವು ಬಾರಿ ಆತ ಸಂಚಾರ ಮಾಡಿದ್ರೋ ಮಾಹಿತಿ ಇದೆ ಇಳಿಯೋದಕ್ಕೂ ಮುನ್ನ ಬಸ್ ಇಳಿಯೋದಕ್ಕೂ ಮುನ್ನ ಹತ್ತರಿಂದ ಹದಿನೈದು ಬಾರಿ ಬಸ್ಗಳನ್ನು ಚೇಂಜ್ ಮಾಡಿದ್ದಂತೆ ತನ್ನ ಮಾಸ್ಕ್ ತೆಗೆಯದೆ ಮಾತನಾಡದೆ ಎಲ್ಲ ಕಡೆ ಈತ ಡಿಸ್ಟರ್ಬ್ ಮಾಡಬೇಕು ಕನ್ಫ್ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಚಾರ ಮಾಡಿದ್ದ ಒಲುವ ಬಸ್ನ ದಿನದ ಪಾಸ್ ತೆಗೆದುಕೊಂಡಿದ್ದಂತಹ ಶಂಕಿತ ಆರೋಪಿ ಮಾಸ್ಕ್ ತೆಗೆಯದೆ ಯಾರ ಜೊತೆಯೂ ಮಾತನಾಡದೆ ಆತ ಓಡಾಡಿರುವಂತಹ ಫುಟೇಜ್ ಕೂಡ ಈಗ ಪೊಲೀಸರು ಸಂಗ್ರಹಿಸಿದ್ದಾರೆ ಕೆಫೆಯ ರಸ್ತೆಯಲ್ಲಿ ಹಲವು ಬಾರಿ ಆ ಶಂಕಿತ ಉಗ್ರ ಸಂಚಾರ ಮಾಡಿದ್ದ ತನ್ನ ಸುಳಿವು ಯಾರಿಗೂ ಸಿಗದೆ ಇರಲಿ ಅಂತ ಓಡಾಡಿರುವಂತಹ ಆ ಸಿಸಿಟಿವಿ ಫುಟೇಜ್ ಅನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಆತ ಬಿಎಂಟಿಸಿ ಬಸ್ ಇಳಿದು ಕೆಫೆ ಹತ್ತಿರ ಹೋಗುತ್ತಿರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ ಸಿ ಸಿ ಟಿವಿ ಫುಟೇಜ್ ಅನ್ನ ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ರಾಮೇಶ್ವರಂ ಕೆಫೆಗೆ ಈ ಶಂಕಿತ ಉಗ್ರ ತೆರಳ್ತಾ ಇರುವಂತಹ ಫೋಟೋವನ್ನು ಆ ದೃಶ್ಯ ಸಿ ಸಿ ಟಿವಿ ಫುಟೇಜ್ ಅನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಇದು ಈಗ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಶಂಕಿತ ಉಗ್ರ ಬ್ಯಾಗ್ ಹಾಕೊಂಡು ಕ್ಯಾಪ್ ಹಾಕೊಂಡು ಕೈ ಬೀಸ್ತಾ ರಾಮೇಶ್ವರಂ ಕೆಫೆ ಹತ್ರ ಹೋಗ್ತಾ ಇರುವಂತಹ ಆ ಸಿ ಸಿ ಟಿ ವಿ ಫುಟೇಜನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ತನ್ನ ಮುಖಚಹರೆಯಾಗಿರಬಹುದು ಅಥ ಅಥವಾ ಆತ ಯಾರು ಅನ್ನೋದಾಗಿರಬಹುದು ಯಾರಿಗೂ ಇನ್ಫಾರ್ಮೇಶನ್ ಗೊತ್ತಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಆತ ಸಾಕಷ್ಟು ಮುತ್ತುವರ್ಜಿಯನ್ನು ವಹಿಸಿದ್ದ ಆದರೆ ಪೊಲೀಸರು ಕೂಡ ಆತನನ್ನು ಎಲ್ಲಿದ್ದಾನೆ ಎಲ್ಲಿ ಹೋಗಿದ್ದಾನೆ ಎಲ್ಲೆ ತಲೆ ಮರೆಸ್ಕೊಂಡಿದ್ದಾನೆ ಅಥವಾ ಈತನಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಈ ಎಲ್ಲ ಇನ್ಫಾರ್ಮೇಶನ್ನ ಕಲೆ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಗಮನಿಸಬಹುದು ಈತ ಸುಮಾರು ಹತ್ತರಿಂದ ಹದಿನೈದು ಬಾರಿ ಅದೇ ರಸ್ತೆಯಲ್ಲಿ ಓಡಾಡಿದನಂತೆ ಕಾರಣ ಏನು ಅಂತಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎರಡು ನಾಲ್ಕು ಪ್ರಮುಖ ಫುಟೇಜನ್ನು ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಾ ಒಂದು ಆರೋಪಿ ಬಸ್ಸನ್ನು ಇಳಿದು ಆ ರಾಮೇಶ್ವರಂ ಕೆಫೆಗೆ ತೆರಳುತ್ತಾ ಇರುವಂತಹ ಆ ಸಿ ಸಿ ಟಿ ವಿ ದೃಶ್ಯ ಲಭ್ಯವಾಗಿದೆ ಅದರ ದೃಶ್ಯ ಗಮನಿಸಬಹುದು ಎರಡನೆಯ ವಿಷುವಲನ್ನು ಏನು ಗಮನಿಸ್ತಾ ಇದ್ದೀರಾ ಬಿ ಎಮ್ ಟಿ ಸಿ ಬಸ್ನಲ್ಲಿ ಆ ಶಂಕಿತ ಉಗ್ರ ಕುತ್ಕೊಂಡಿರುವಂತಹ ದೃಶ್ಯ ಬ್ಲೂ ಕಲರ್ ಶರ್ಟ್ ಹಾಕೊಂಡಿದ್ದಾನೆ ಬ್ಲ್ಯಾಕ್ ಕಲರ್ ಬ್ಯಾಗ್ ಇದೆ ತಲೆಯಲ್ಲಿ ಹ್ಯಾಟ್ ಇದೆ ಆದರೆ ಇಲ್ಲಿ ಆತ ಮಾಸ್ಕ್ ಧರಿಸಿಲ್ಲ ಗಮನಿಸಬಹುದು ಇಲ್ಲಿ ಆತ ಮಾಸ್ಕ್ ಧರಿಸಿಲ್ಲ ಯಾಕಂದ್ರೆ ಕನ್ಫ್ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಟ್ಟಿದ್ದಾನೆ ಅದಾದ ನಂತರ ಅದೇ ಬಸ್ನಲ್ಲಿ ಆತ ಸಾಕ್ತಾ ಇರುವಂತಹ ನಡ್ಕೊಂಡು ಬರ್ತಾ ಇರುವಂತಹ ಫೋಟೋವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ ಬಸ್ ಹತ್ತಿದ ತಕ್ಷಣ ಆತ ತನ್ನ ಸೀಟಿನ ಹತ್ರ ಹೋಗ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ ಇನ್ನು ನಾಲ್ಕನೆಯ ಫೋಟೋವನ್ನು ಏನು ಗಮನಿಸ್ತಾ ಇದ್ದೀರಾ ಅದು ಇವೆಲ್ಲ ದೃಶ್ಯಗಳನ್ನು ಆಧರಿಸಿ ಎಕ್ಸ್ಪರ್ಟ್ಸ್ ರಚಿಸಿರುವಂತಹ ಒಂದು ಸ್ಕೆಚ್ ಈ ಸ್ಕೆಚ್ನ ಆಧಾರದ ಮೇಲೆ ಆತನ ಗುರುತು ಪತ್ತೆ ಯಾರಿಗಾದರೂ ಸಿಕ್ಕಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಹಂಚಿಕೊಳ್ಳಿ ಅಂತ ಹೇಳಲಾಗಿದೆ ಕನ್ಫ್ಯೂಸ್ ಮಾಡುವಂತಹ ನಿಟ್ಟಿನಲ್ಲಿ ಈ ಶಂಕಿತ ಬಾಂಬರ್ ಶಂಕಿತ ಉಗ್ರ ಏನಿದ್ದಾನೆ ಈತ ಸುಮಾರು ಹತ್ತರಿಂದ ಹದಿನೈದು ಸಲ ಬಸ್ಕಳನ್ನ ಚೇಂಜ್ ಮಾಡಿದ್ದ ಓಡಾಡಿದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹಾಗಾದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಈ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೂ ಮುನ್ನ ಆತ ಯಾವೆಲ್ಲ ಪ್ಲಾನ್ಸ್ ಗಳನ್ನ ಮಾಡ್ಕೊಂಡಿದ್ದ ಅಂತ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ತನ್ನ ಸುಳಿವು ಸಿಗದಂತೆ ಕೆಫೆಯ ರಸ್ತೆಯಲ್ಲಿ ಈ ಶಂಕಿತ ಉಗ್ರ ಹಲವು ಬಾರಿ ಓಡಾಟವನ್ನ ನಡೆಸಿರ್ತಾನೆ ಕೇವಲ ಬಂದ ತಿಂಡಿ ತಿಂದ ಹೋದ ಅಂತಂದ್ರೆ ಅವರಿಗೆ ಕನ್ಫ್ಯೂಸ್ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ರಸ್ತೆ ಮೂಲಕ ಆ ಕೆಫೆಗೆ ಬರುವಂತಹ ಕೆಲಸ ಈ ಶಂಕಿತ ಮಾಡಿದ್ದಾನೆ ಕೆಫೆ ಹತ್ತಿರ ಕೆ ಎ ಫೈವ್ ಸೆವೆನ್ ಎಫ್ ಫೋರ್ ಫೈವ್ ಒನ್ ಸೆವೆನ್ ನಂಬರ್ನ ಬಸ್ನಿಂದ ಈ ಆರೋಪಿ ಇಳದಿರೋದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಇದೇ ಬಸ್ ನಿಂದ ಈ ಆರೋಪಿ ಆ ಕೆಫೆಗೆ ಬಂದಿರುವಂತದ್ದು ಇನ್ನು ಕೆಫೆ ಮುಂದೆ ಇಳಿಯೋದಕ್ಕೂ ಮುನ್ನ ಹತ್ತರಿಂದ ಹದಿನೈದು ಬಸ್ ಗಳನ್ನ ಆತ ಚೇಂಜ್ ಮಾಡಿರೋದ್ರ ಬಗ್ಗೆ ಈಗ ಅನುಮಾನವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಕಾರಣ ಏನು ಅಂತಂದ್ರೆ ಬೇರೆ ಬೇರೆ ಬಸ್ ಗಳನ್ನ ಚೇಂಜ್ ಮಾಡಿರುವಂತಹ ಸಂದರ್ಭದಲ್ಲಿ ತುಂಬಾ ಆಗಿ ಆತ ಸಂಚಾರ ಮಾಡ್ದ ಅಂತ ಹೇಳಿ ಕ್ಯಾಚ್ ಮಾಡೋದಕ್ಕೆ ಕಷ್ಟ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಈ ಪ್ಲಾನ್ ಅನ್ನ ಆತ ಮಾಡ್ಕೊಂಡಿದ್ದ ಪ್ರತಿ ಬಸ್ ಸ್ಟಾಪ್ನಲ್ಲೂ ಕೂಡ ಬಸ್ ಚೇಂಜ್ ಮಾಡ್ತಾ ಇದ್ದಂತಹ ಈ ಶಂಕಿತ ಉಗ್ರ ಸ್ಪೆಷಲಿ ಯಾವ್ದಾದ್ರು ಪ್ಲೇಸ್ ನಿಂದ ಬೇರೆ ಪ್ಲೇಸಿಗೆ ಹೋಗ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಹಬ್ಬಬ್ಬಾ ಅಂತಂದ್ರು ಬೆಂಗಳೂರಲ್ಲಿ ಒಂದ್ ಎರಡು ಬಸ್ ಅನ್ನ ಚೇಂಜ್ ಮಾಡ್ತಾರೆ ಆದ್ರೆ ಈತ ಹಾಗೆ ಮಾಡಿರ್ಲಿಲ್ಲ ಈತ ಬಸ್ ಚೇಂಜ್ ಮಾಡಿದ್ದಿದ್ದು ಸುಮಾರು ಹತ್ತರಿಂದ ಹದಿನೈದು ಸಲ ಕಾರಣ ಏನು ಅಂತಂದ್ರೆ ಈ ಬಾಂಬ್ ಬ್ಲಾಸ್ಟ್ ಆದ ನಂತರ ಆತನನ್ನ ಹುಡುಕುವಂತಹ ಪ್ರಾಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಆತ ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇನ್ನು ಕ್ಯಾಮ್ರಾಗಳಿಲ್ಲದಂತಹ ಬಸ್ ಸ್ಟಾಪ್ಗಳನ್ನೇ ನೋಡಿ ಇಳಿದಿರುವಂತಹ ಆರೋಪಿಯ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಕಾರಣ ಏನು ಅಂತಂದರೆ ಅಲ್ಲಿ ಸಿ ಸಿ ಟಿ ವಿ ಫುಟೇಜ್ ಇದೆ ಅಂತಂದರೆ ಆತನ ಆ ಮುಖ ಚಹರೆ ಆಗಿರಬಹುದು ಆತನ ನಡವಳಿಕೆ ಆಗಿರಬಹುದು ಎಲ್ಲವೂ ಕೂಡ ಈಸಿಯಾಗಿ ಕ್ಯಾಪ್ಚರ್ ಮಾಡಬಹುದು ಸೊ ಹಾಗಾಗಿ ಎಲ್ಲೆಲ್ಲಿ ಸಿ ಸಿ ಟಿವಿ ಫುಟೇಜ್ಗಳು ಇಲ್ವೋ ಅದೇ ಬಸ್ ಸ್ಟಾಪ್ಸ್ಗಳನ್ನು ಈತ ಆಯ್ಕೆ ಮಾಡಿಕೊಳ್ತಾ ಇದ್ದ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಒಂದೇ ಬಾರಿ ಮೂರರಿಂದ ನಾಲ್ಕು ಬಸ್ ಬಂದಾಗ ಇಳಿದು ಬಸ್ ಗಳನ್ನ ಚೇಂಜ್ ಮಾಡ್ತಾ ಇದ್ದ ಅಲ್ಲೂ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಅನ್ನುವಂತ ಉದ್ದೇಶ ಒಂದೇ ಬಸ್ ಬಂದ್ರೆ ಎದುರುಗಡೆ ಇರುವಂತಹ ಸಿ ಸಿ ಕ್ಯಾಮರಾ ಈಸಿಯಾಗಿ ಆ ಬಸ್ ನಂಬರ್ ಅನ್ನ ಕ್ಯಾಚ್ ಮಾಡುತ್ತೆ ಆದ್ರೆ ಅದೇ ಮೂರರಿಂದ ನಾಲ್ಕು ಬಸ್ ಬಂದಂತಹ ಸಂದರ್ಭದಲ್ಲಿ ಕ್ಯಾಚ್ ಮಾಡೋಕ್ಕೂ ಕೂಡ ಗೊಂದಲ ಆಗುತ್ತೆ ಅದನ್ನ ಮತ್ತೆ ರೀಕಾಲ್ ಮಾಡಿ ಅಥವಾ ಅದನ್ನ ಮತ್ತೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ನಂಬರ್ ಕೂಡ ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ ಸೊ ಇದು ಕೂಡ ಈತನ ಉದ್ದೇಶ ಆಗಿತ್ತು ತನ್ನ ಸುಳಿವು ಸಿಗದೇ ಇರಲಿ ಅಂತ ಹೇಳಿ ಬಸ್ ಗಳನ್ನ ಪದೇ ಪದೇ ಈ ಶಂಕಿತ ಉಗ್ರ ಚೇಂಜ್ ಮಾಡ್ತಾ ಇದ್ದ ಎಲ್ಲೂ ಕೂಡ ಮಾಸ್ಕ್ ತೆಗೆಯದೆ ಮಾತನಾಡದೆ ಈತ ಸಂಚಾರ ಮಾಡಿದ್ದ ಆದ್ರೆ ಆ ಬಸ್ ನಲ್ಲಿ ಮಾಸ್ಕ್ ತೆಗೆದು ಕೂತ್ಕೊಂಡಿರುವಂತಹ ದೃಶ್ಯವನ್ನ ನಾವು ಈಗಾಗಲೇ ಗಮನಿಸಿದ್ವಿ ಬಸ್ ನಲ್ಲಿ ಯಾರಿಗೂ ಅನುಮಾನ ಬಾರದಂತೆ ಈತ ಸಂಚಾರ ಮಾಡ್ತಾ ಇದ್ದ ಆತನ ಅಕ್ಕ ಕೂಡ ಯಾರು ಕೂತ್ಕೊಂಡಿರ್ಲಿಲ್ಲ ಅಂತಹ ಸೀಟ್ ಅನ್ನೇ ಹೋಗಿ ಈತ ಆಯ್ಕೆ ಮಾಡಿಕೊಳ್ತಾ ಇದ್ದ ಬಸ್ ನಲ್ಲಿ ಟಿಕೆಟ್ ಅನ್ನ ತೆಗೆದುಕೊಂಡ್ರೆ ಎಲ್ಲಿ ತಗ್ಲಾಕೊಳ್ತೀನೋ ಅಂತ ಹೇಳಿ ಆತ ಅರ್ತಿತ್ತ ಅರ್ತಿದ್ದ ಸೊ ಹಾಗಾಗಿ ಆತನ ಪ್ಲಾನ್ ಏನಾಗಿತ್ತು ಅಂತಂದ್ರೆ ಓಲ್ವೋ ಬಸ್ ನ ದಿನದ ಪಾಸ್ ಅನ್ನ ತೆಗೆದುಕೊಂಡು ಈತ ಸಂಚಾರ ಮಾಡ್ತಾ ಇದ್ದ ಎಲ್ಲಾ ಕಡೆಗಳಲ್ಲೂ ಕೂಡ ದಿನದ ಪಾಸ್ ಅನ್ನ ತೆಗೆದುಕೊಂಡು ಆರಾಮಾಗಿ ಪ್ರಯಾಣ ಮಾಡ್ತಾ ಇದ್ದ ಯಾಕಂದ್ರೆ ಆತ ಡೈರೆಕ್ಟ್ ಆಗಿ ಟಿಕೆಟ್ ಟಿಕೆಟ್ ತಗೊಂಡಂತಹ ಸಂದರ್ಭದಲ್ಲಿ ಸಿಕ್ಕಿ ಬೀಳ್ತೀನೋ ಅನ್ನುವಂತಹ ಭಯ ಇನ್ನು ಅನುಮಾನ ಬಾರದಂತೆ ಬಸ್ ಇಳಿದು ತಕ್ಷಣ ಆ ಬಸ್ಗಳನ್ನ ಆತ ಚೇಂಜ್ ಮಾಡ್ತಾ ಇದ್ದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ